ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೂಪರ್ ಆಗಿರೋ ಬ್ರೆಡ್ ಆಮ್ಲೆಟ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಮಾಡೋದು ಹೇಗಂತ ನೋಡೋಣ. ಫಸ್ಟು ನಾವು ಇವಾಗ ಒಂದು ಬೌಲ್ ಎತ್ಕೊಳ್ಳೋಣ. ಬೌಲ್ಗೆ ನಾವು ಎರಡು ಮೊಟ್ಟೆನ ಒಡೆದಾಕೊಳ್ಳೋಣ. ತುಂಬ ಸೂಪರಾಗಿರುತ್ತೆ ಬ್ರೆಡ್ ಆಮ್ಲೆಟ್. ಈ ಥರ ಮಾಡಿಕೊಡಿ, ಮಕ್ಳಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಬ್ರೆಡ್ ತಿಂದಿರೋ ಮಕ್ಕಳೆಲ್ಲ ಈ ಥರ ಬ್ರೆಡ್ ಆಮ್ಲೆಟ್ ಮಾಡಿಕೊಡಿ, ವಾರಕ್ಕೊಂದು ಸಲ ಎರಡು ಸಲ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಎರಡು ಮೊಟ್ಟೆ ಒಡೆದಾಕೊಂಡಿದ್ದೀವಿ. ಇವಾಗ ನಾವು ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಈರುಳ್ಳಿ ಹಾಕ್ಕೊಳ್ಳೋಣ. ಒಂದು ಹಸಿಮೆಣಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗ ನಾವು ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡ್ರು, ಇದಿಷ್ಟು ಹಾಕಾದ್ಮೇಲೆ ಒಂದು ಸ್ಪೂನ್ ಎತ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಉಪ್ಪು ಪೆಪ್ಪರು ಅದೆಲ್ಲ ಚೆನ್ನಾಗಿ ಇದಾಗಬೇಕು. ಸ್ಪೂನಲ್ಲಿ ಚೆನ್ನಾಗಿ ಈ ಥರ ಮಾಡ್ಕೊಳ್ಳಿ. ಇದು ಮಾಡ್ಕೊತಾ ಇದ್ದಾಗಲೇ ನೀವು ಸ್ಟೌವ್ ಮೇಲೆ ಸೈಡಲ್ಲಿ ಒಂದು ತವ ಇಟ್ಕೊಳ್ಳಿ. ನೋಡಿ, ಇವಾಗ ನಾನು ರೆಡಿಯಾಗಿದೆ, ತವ ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ. ಅದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಬಟರು ಹಾಕ್ತಾಯಿದ್ದೀನಿ. ಬಟರ್ ಹಾಕಾದ್ಮೇಲೆ ಚೆನ್ನಾಗಿ ಕರಗಿಸ್ಕೊಳ್ಳಿ. ಬಟರ್ ಅಂತೂ ಟೇಸ್ಟ್ ತುಂಬ ಸೂಪರಾಗಿರುತ್ತೆ. ಎಣ್ಣೆಗಿಂತ ತುಪ್ಪನೋ ಇಲ್ಲ ಬೆಣ್ಣೆನೋ ಇದೆರಡಲ್ಲಿ ಹಾಕ್ಕೊಡಿ, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಆಮ್ಲೆಟ್ ಮಿಕ್ಸು, ಅದನ್ನ ತವಾಗ ಹಾಕೋಣ. ತವಾಗ ಹಾಕ್ಬಿಟ್ಟು ಕ್ಲೀನಾಗಿ ಆ ಕಡೆ ಈ ಕಡೆ ಎಲ್ಲ ಸ್ಪ್ರೆಡ್ ಮಾಡಿ ನೋಡಿ ಈ ಥರ, ಯಾಕಂದರೆ ತುಂಬ ದಪ್ಪ ಆಗ್ಬಿಡುತ್ತೆ ಅದರಿಂದ. ನೋಡಿ, ಇವಾಗ ನಾನು ಫಸ್ಟೇ ಇದು ರೆಡಿ ಮಾಡ್ಕೊಳ್ಳೋಕ್ಕೆ ಮುಂಚೆನೇ ಬ್ರೆಡ್ ರೋಸ್ಟ್ ಮಾಡಿಟ್ಕೊಂಡಿದ್ದೆ ಸೈಡಲ್ಲಿ. ಇವಾಗ ನಾವು ಇದು ರೆಡಿಯಾಗಿದೆ. ಇವಾಗ ನಾವು ಎರಡು ಬ್ರೆಡ್ ಪೀಸ್ನ ಅದ್ರ ಮೇಲೆ ಇಡೋಣ. ಇದಾಗಿ ತುಂಬ ಬೇಯಿಸ್ಬಾರ್ದು, ಸ್ವಲ್ಪ ಹಸಿಯಾಗಿರುವಾಗಲೇ ಅದಕ್ಕೆ ಆಮ್ಲೆಟ್ ಮೇಲೆ ಇಟ್ಬಿಡ್ಬೇಕು ಬ್ರೆಡ್ನ. ನೋಡಿ, ಈ ಥರ ಇಟ್ಬಿಟ್ಟು ಪ್ರೆಸ್ ಮಾಡಿ. ಇವಾಗ ನೋಡಿ, ಈ ಥರ ಒಂದು ಸೌಟ್ ಎತ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ, ಹಿಂದೆ ಎಷ್ಟು ಚೆನ್ನಾಗಿ ಬೆಂದಿದೆ, ಮುಂದೆನೂ ಅಷ್ಟೇ. ಎರಡು ನಿಮಿಷ ಬಿಟ್ಟರೆ ಸಾಕು, ಚೆನ್ನಾಗೇ ಬೆಂದಿರುತ್ತೆ. ಇವಾಗ ನಾವು ಒಂದು ಪ್ಲೇಟ್ ಮೇಲೆ ಇಟ್ಕೊಳ್ಳೋಣ ಇದನ್ನ. ರೆಡಿಯಾಗಿದೆ ಬ್ರೆಡ್ ಆಮ್ಲೆಟು. ನೋಡಿ, ಇವಾಗ ಒಂದು ಪ್ಲೇಟ್ ಮೇಲೆ ಇಟ್ಟಾದಮೇಲೆ ಬಿಸಿ ಆರಿದೆ. ಇವಾಗ ನೋಡಿ, ಈ ಥರ ಸೈಡಲ್ಲೂ ಒಂದು ಚಾಕುನೋ ಇಲ್ಲ ಪಿಜ್ಜಾ ಕಟ್ಟರ್ ಈ ಥರ ಎತ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ನೋಡಿ, ತುಂಬ ಸೂಪರಾಗಿ ಆಗಿರುತ್ತೆ ಬ್ರೆಡ್ ಆಮ್ಲೆಟು. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಪಿಜ್ಜಾ ಟೈಪಲ್ಲೇ ಇರುತ್ತೆ. ನೋಡಿ, ನಿಮ್ಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇವಾಗ ನಾವು ಇದನ್ನ ನಾಲ್ಕು ಪೀಸಾಗಿ ಕಟ್ ಮಾಡ್ಕೊಳ್ಳೋಣ. ಬೆಳಿಗ್ಗೆ ತಿಂಡಿಗೆ ಭಾನುವಾರದೊತ್ತು ಮಕ್ಳಿಗೆ ಮಾಡ್ಕೊಳ್ಳಿ, ತುಂಬ ಇಷ್ಟಪಟ್ಟು ತಿಂತಾರೆ. ದೊಡ್ಡವರಿಂದ ಮಕ್ಕಳವರೆಗೂ ತುಂಬ ಟೇಸ್ಟಾಗಿರುತ್ತೆ. ಮತ್ತು 5 ನಿಮಿಷದಲ್ಲಿ ಮಾಡ್ಕೋಬೋದು ನೀವು. ಎಲ್ಲ ಐಟಮ್ ಮನೆಯಲ್ಲಿದ್ದರೆ 5 ನಿಮಿಷದಲ್ಲಿ ಮಾಡ್ಕೋಬೋದು. ನೋಡಿ, ಈ ಥರ 4 ಪೀಸಾಗಿ ಕಟ್ ಮಾಡಿಕೊಂಡು ಟೊಮೊಟೊ ಸಾಸ್ ಜೊತೆ ಮಯೋನೀಸು ಇಲ್ಲ ಪುದೀನ ಚಟ್ನಿ ಈ ಥರ ಇದ್ರ ಜೊತೆ ತಿಂದರೆ ತುಂಬ ಸೂಪರಾಗಿರುತ್ತೆ. ನೋಡಿ, ನಿಮ್ಗೆ ಗೊತ್ತಾಯ್ತಾ ಇದೆ. ನೋಡಿ ಫ್ರೆಂಡ್ಸ್, ಸೂಪರಾಗಿರೋ ಬ್ರೆಡ್ ಆಮ್ಲೆಟ್ ರೆಡಿಯಾಗಿದೆ. ಈ ವಿಡಿಯೋ ಏನಾದರೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮರೀದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.